ಜಮೀನು ನಮ್ದೇ ಇದೆ, ಅದರಿಂದ ನಮ್ದು ಈ ಅರ್ಧ ಎಕರೆ ಸಂಬಂಧಪಟ್ಟಿದೆ. ಈ ಖಾಲಿ ಉಳಿದಿರೋ ಜಾಗಕ್ಕೆಲ್ಲ ಅಡಿಕೆ ಗಿಡ, ಆಮೇಲೆ ಅಥವಾ ಮುಂದೆ ಮನೆ ಮುಂದೆ ತೆಂಗಿನ ಗಿಡಗಳು ಇವನ್ನೆಲ್ಲ ಹಾಕೊಂಡಿದ್ದೇವೆ ಮನೆ ಖಾಲಿ ಜಾಗದಲ್ಲಿ. ಇದು ನೋಡ್ರಿ, ಇದೆಲ್ಲ ಗೊಬ್ಬರ ನಮ್ದು ಮನೆ ಗೊಬ್ಬರ ಇದು. ಹಾ, ಕುರಿ ಗೊಬ್ಬರ ಒಂದು ಆಕಳ ಇದೆ ಸಣ್ಣದಕ್ಕೆ, ಅದಕ್ಕೆ ಹಾಕ್ಬಿಡ್ತೇವೆ. ಏನ್ ನಮ್ದೇ ಅಲ್ಲ, ನಂಗೆ ಮಾರದಲ್ಲ, ಒಂದೇ ಒಂದು ಆಕಳ ತರ ಐತಿ. ಪಪ್ಪಾಯಿ ಗಿಡ, ಪಪ್ಪಾಯಿ ಗಿಡ ನಮ್ದೇ, ಅದು ಅದಕ್ಕಲ್ಲೇ ಹುಟ್ಟಿರೋದು. ಯಾವ ಬ್ರ್ಯಾಂಡ್ ಇದು? ಲೋಕಲ್ ಜಾವರಿ, ಅದಕ್ಕದೇ ಹುಟ್ಟಿರೋದು. ನಾವೇನು ಹಚ್ಚಿದ್ದಲ್ಲ, ಅದೇ ಹುಟ್ಟಿರೋದು. ಒಂದು ದೇವಸ್ಥಾನ ಇದೆ ಎದುರಿಗೆ, ನಾಗ ಚೌಡೇಶ್ವರಿ ದೇವಸ್ಥಾನ. ನಾವೇ ಮಾಡಿಸಿರೋದು. ರಾಮಲಿಂಗೇಶ್ವರ ನಿಲಯ, ಅದು ನಮ್ಮ ತಂದೆ ಹೆಸರು. ನಮ್ಮ ತಂದೆ ರಾಮಲಿಂಗಪ್ಪ, ನಮ್ದು ದೇವ್ರ ಹೆಸರು ಲಿಂಗಪ್ಪ ಲಿಂಗೇಶ್ವರ. ಹಾಗೆ ಇಬ್ಬರು ಸೇರಿಟ್ಟೆ ನಾ ರಾಮಲಿಂಗೇಶ್ವರ ಅಂತ. ತಂದೆದು ಬರ್ಬೇಕು, ದೇವ್ರದ್ದು ಬರ್ಬೇಕು, ಆತರ ಆತರ. ಕೃಷಿಯಿಂದನೇ ಅದು, ಅದರಲ್ಲೇ ಮಾಡಿರೋದು. ಹೌದು, ಕೃಷಿಯಿಂದನೇ, ಬೇರೆ ಸೋರ್ಸ್ ಏನಿಲ್ಲ ಏನಿಲ್ಲ ಏನಿಲ್ಲ. ಇನ್ನು ಇಷ್ಟಪಟ್ಟು ಮಾಡಿದ್ರೆ ಸಂತೋಷವಾಗಿರ್ಬೋದು, ಬೇಜಾರು ಮಾಡ್ಕೆ ಮಾಡಂಗಿಲ್ಲ. ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ಬೇಕು. ಏನೋ ಏನ ಯಾರ ಮಾಡಿದ್ದಾರೆ ಅಂತ ನಾವು ಮಾಡಕ್ಕೂ ಹೆಂಗ್ ಮಾಡಕ್ ಆಗಲ್ಲ. ಕಷ್ಟಪಡ್ಬೇಕು, ಇಷ್ಟಪಡ್ಬೇಕು. ಕೃಷಿಕರಿಗೆ ಬರೀ ಅಡಿಕೆ ಮಾಡೋರು ಅಡಿಕೆನೆ ಮಾಡ್ತಾ ಇದಾರೆ ಅಲ್ಲ, ಅದು ನಾವ್ ಹೇಳಕ್ ಬರಲ್ಲ. ಅದ್ ಯಾಕಂದ್ರೆ ಅವ್ರವ್ರ ಇಂಟ್ರೆಸ್ಟ್, ಅವ್ರ ಜಮೀನ್ಗಳ ಮೇಲೆ ಹೋಗತ್ತೆ. ಕೆಲವೊಂದು ಜಮೀನ ಅಡಿಕೆ ಬರ ಭತ್ತ ಬರಲ್ಲ, ಕೆಲವೊಂದು ಜಮೀನ ಅಡಿಕೆ ಬರಲ್ಲ. ಅವೆಲ್ಲ ಅವ್ರ ಅಂಡರ್ಸ್ಟ್ಯಾಂಡಿಂಗ್, ಅವ್ರವ್ರ ಜಮೀನಿಗೆ ತಕ್ಕಂಗೆ ಅವ್ರು ಮಾಡ್ಕೊಂಡಾರೆ. ಅದನ್ನ ನಾವೇ ಇದನ್ನೇ ಮಾಡ್ರಿ ಅದನ್ನೇ ಮಾಡ್ರಿ ಅಂತ ಹೇಳಕ್ ಬರಲ್ಲ. ಇವತ್ತೇನಪ್ಪ ಜನಗಳು ಲಾಭದಾಯಕ ಬೆಳೆ ಅಂದ್ರೆ ಅಡಿಕೆನೆ, ಅದನ್ನ ಹೆಚ್ಚಿಗೆ ಮಾಡ್ತಾರೆ. ಮುಂದೆ ಏನಾಗತ್ತೆ ಗೊತ್ತಿಲ್ಲ. ರಬ್ಬರ್ ಈ ತರ ಇತ್ತು, ಅದು ಹೇಳಕ್ ಬರಲ್ಲ ಮುಂದೆ ಇದ್ರದ್ದು ಏನು ಅಂತ ಹೇಳಂಗಿಲ್ಲ. ಒಟ್ಟು ಎಲ್ಲಿ ಮಟ ನಡೀತೈತಿ ಅಲ್ಲಿ ಮಟ ನಡ್ಸೋದಷ್ಟೇ. ನಿಮಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಆಯ್ತು, ಒಳ್ಳೆ.